ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ. ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕುಮಾರ ಪರ್ವತ, ದ ಟಫೆಸ್ಟ್ ಟ್ರಕ್ ಆಫ್ ಕರ್ನಾಟಕ. ಸೊ ಈ ಟ್ರಕ್ನ ನಾನು ಫಸ್ಟು ರೀಸೆಂಟಾಗಿ ನವಂಬರ್ ಏನೋ ಮಾಡಿದ್ದೆ. ಸೊ ನೀವು ನೋಡ್ಬೋದು, ವೀಡಿಯೋ ಡಿಸ್ಕ್ರಿಪ್ಷನ್ ಒಂದ್ಸಲಿ ಹಾಕಿರ್ತೀನಿ. ತುಂಬಾ ಕ್ರೇಜಿ ಆಗಿದೆ ಆ ಟ್ರೆಕ್ಗೆ ಹೋಗಿ ಬಂದಮೇಲೆ. ತುಂಬ ಜನ ಕೇಳೋದು ನನಗೆ, ಬರೋ ಯಾವ ಥರ ಹೋಗೋದು, ಏನು ಕತೆ, ಏನು ಇಲ್ಲಿ ಸ್ಟೇ ಮಾಡಬೇಕು, ಏನು ಫುಡ್ ಹೆಂಗಿದೆ, ಟೆಂಟ್ ಹಾಕ್ಬೋದಾ, ಕ್ಯಾಂಪಿಂಗ್ ಮಾಡ್ಬೋದಾ ಅಂತ. ಅದನ್ನು ಕಂಪ್ಲೀಟ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವಿನ್ನೂ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಬೆಲ್ ಐಕಾನ್ ಒತ್ತಿಲ್ಲ ಅಂದರೆ, ಹೋಗಿ ಇನ್ನೊಂದ್ಸರಿ ಬೆಲ್ ಐಕಾನ್ ಒಡೆದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಾಪಸ್ ಬನ್ನಿ. ಸೊ ಕುಮಾರ ಪರ್ವತ ಟ್ರೆಕ್ನ ನೀವು ಮಾಡಬೇಕು ಅಂದರೆ ಫಸ್ಟ್ ನೀವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗಬೇಕಾಗುತ್ತೆ. ಸೊ ಕುಕ್ಕೆ ಸುಬ್ರಹ್ಮಣ್ಯಗೆ ರೀಚ್ ಆಗೋದಕ್ಕೆ ನಿಮಗೆ ಎರಡು ಥರ ರೂಟ್ ಸಿಗುತ್ತೆ. ಒಂದು ಬಸ್ಸಲ್ಲಿ ಹೋಗ್ಬೋದು, ಇಲ್ಲ ಅಂದರೆ ನೀವು ಟ್ರೈನಲ್ಲಿ ಹೋಗ್ಬೋದು. ಟ್ರೈನಲ್ಲಿ ಹೋದರೆ ನಿಮಗೆ ಎರಡು ಟ್ರೈನ್ ಸಿಗುತ್ತೆ, ಒಂದು ಬೆಳಗ್ಗೆ ಒಂದು ಟ್ರೈನ್ ಇದೆ, ಮತ್ತು ಇನ್ನೊಂದು ಸಂಜೆ ಒಂದು ಟ್ರೈನ್ ಇದೆ. ಬೆಳಗ್ಗೆ ಟ್ರೈನ್ನ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ ಈ ಲಾಕ್ಡೌನ್ ಕೋವಿಡ್ ಅದರಿಂದ. ನೈಟ್ ಟ್ರೈನು ಇಲ್ಲಿಂದ ಕಾರವಾರ ಎಕ್ಸ್ಪ್ರೆಸ್ ಯಾವುದೋ ಇದೆ ಮಂಗಳೂರಿಗೆ ಹೋಗೋದು. ಸೊ ಆ ಟ್ರೈನ್ ನಿಮಗೆ 6:30 ಇದೆ, 180 ಏನೋ ಚಾರ್ಜ್ ಮಾಡ್ತಾರೆ, 150 to 180 ಏನೋ ಚಾರ್ಜ್ ಮಾಡ್ತಾರೆ ಒಬ್ಬೊಬ್ಬರಿಗೆ. ಬೇಸಿಕ್ಕಾಗಿ ನಿಮಗೆ ಬಿಗಿನಿಂಗ್ ಅಂದರೆ ಒಂದು ಅಮೌಂಟ್ ಅಂತ ಬಂತು ಅಷ್ಟು ಚಾರ್ಜ್ ಮಾಡ್ತಾರೆ. ಆರಾಮಾಗಿ ನೀವು 6:30 ಏನೋ ಟ್ರೈನ್ ಹೋಗುತ್ತೆ, ಇಲ್ಲಿಂದ ಹೊರಟು ಕುಕ್ಕೆ ರೀಚ್ ಆಗುವಷ್ಟೊತ್ತಿಗೆ ನಿಮಗೆ 2:30-3 ಗಂಟೆ ಆಗಿರುತ್ತೆ. ಸೊ ಆವಾಗ ನೀವು ಕುಕ್ಕೆ ರೀಚ್ ಆಗಿ ಅಲ್ಲಿಂದ ಬೇಕಾದರೆ ಆಟೋ ಇಲ್ಲ ಕ್ಯಾಬ್ ಏನಾದರೂ ಮಾಡಿಕೊಂಡು ಒಂದು 6:30 to 5:30 ವೆಯ್ಟ್ ಮಾಡಿ 6:30 ಆರಾಮಾಗಿ ರೀಚ್ ಆಗಿ 6:30 ಆಗುತ್ತೆ. 6:30 ನೀವು ಟ್ರೆಕ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ನಾವು ಟ್ರೈನಲ್ಲಿ ಬರೋಕ್ಕೆ ಆಗಲ್ಲ ಅಂದರೆ ನೀವು ಬಸ್ನ ತೊಗೋಬೋದು. ತುಂಬ ಬಸ್ಗಳು ಇದೆ ಸಕಲೇಶ್ಪುರ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋದಕ್ಕೆ. ಸೊ ನಿಮಗೆ ಐಡಲ್ ಟೈಮ್ ಅಂತ ತೊಗೊಂಡ್ರೆ ಒಂದು 7 to 8 ಗಂಟೆಗೆಲ್ಲ ಹತ್ತಕ್ಕೆ ಹೋಗ್ಬಿಡಿ. ತುಂಬ ಲೇಟಾಗಿ ಹೋಗ್ಬಿಡ್ತೀರ ಅಂದರೆ 2 to 3 ಗಂಟೆಗೆ ಹೋಗ್ತೀರಾ. ಒಂದು 11 ಗಂಟೆ 10:30-11 ಗಂಟೆ ಆ ಟೈಮಲ್ಲಿ ಯಾವುದಾದ್ರು ಒಂದು ಬಸ್ ತೊಗೊಳ್ಳಿ. ಆರಾಮಾಗಿ ಬೆಳಿಗ್ಗೆ 5:00 ಬರ್ತೀರಾ. ಫ್ರೆಶಪ್ ಆಗಿ ನದಿಲಿ ಸ್ನಾನ ಮಾಡ್ಕೊಳ್ಳಿ. ನದಿಲಿ ಸ್ನಾನ ಮಾಡಿಕೊಂಡು ಫಸ್ಟು ದೇವಸ್ಥಾನ ಹತ್ರ ಬಂದು ಅಲ್ಲಿ ರೋಡ್ ಸೈಡ್ ಈ ಕಡೆ ಆ ಕಡೆ ಎರಡೂ ಸೈಡಲ್ಲೂ ನಿಮಗೆ ಹೋಟೆಲ್ಸ್ ಸಿಗುತ್ತೆ. ಎಷ್ಟೊಂದು ಹೋಟೆಲ್ಸ್ ಇದೆ. ಸೊ ಈಗಂತೂ ತುಂಬಾ ಹೋಟೆಲ್ಸ್ ಆಗಿದೆ. ಸೊ ಆ ಹೋಟೆಲ್ಸ್ ಯಾವುದಲ್ಲಾದೂ ಆರಾಮಾಗಿ ಹೊಟ್ಟೆ ತುಂಬುವಷ್ಟು ಫಸ್ಟ್ ಬೇಸಿಕ್ಕಾಗಿ ಫುಡ್ನ ಬ್ರೇಕ್ಫಾಸ್ಟ್ ಮಾಡ್ಕೋಬಿಟ್ಟು ವಾಟರ್ ಬಾಟಲ್ಸ್ನ ತುಂಬ್ಕೊಳ್ಳಿ. ತುಂಬಿಕೊಂಡು ಟ್ರೆಕ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಕುಮಾರ ಪರ್ವತ ಟ್ರೆಕ್ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಕುಕ್ಕೆ ಸುಬ್ರಹ್ಮಣ್ಯ ರೈಟ್ ಸೈಡಿಂದ, ಸಾರಿ ಕುಕ್ಕೆ ಸುಬ್ರಹ್ಮಣ್ಯ ಲೆಫ್ಟ್ ಸೈಡಿಂದ ನಿಮಗೆ ರೂಟ್ ಸ್ಟಾರ್ಟ್ ಆಗುತ್ತೆ. ಲೆಫ್ಟ್ ಸೈಡ್ ಹೋಗಿ ಫುಲ್ ಸ್ಟ್ರೈಟ್ ಹೋಗಬೇಕು. ಲೋಕಲ್ ಇಟ್ಸ್ ಯಾರಿಗಾದ್ರು ಕೇಳಿ ಟ್ರೆಕ್ ಯಾವ ಥರ ಮಾಡೋದು ಅಂತ. ಸೊ ಹೇಳ್ತಾರೆ ದೇವಸ್ಥಾನದ ಹಿಂದೆಗಡೆ ಕಾಣಿಸೋ ಬೆಟ್ಟನೇ ಕುಮಾರ ಪರ್ವತ. ಸೊ ನೀವು ಎಂಟ್ರೆನ್ಸ್ಗೆ ಹೋಗಿದ ತಕ್ಷಣವೇ ನಿಮಗೆ ಒಂದು ಬೋರ್ಡ್ ಕಾಣಿಸುತ್ತೆ ನೋಡಿ, ಈ ಥರ ಬೋರ್ಡ್ ಇರುತ್ತೆ. ಸೊ ಆ ಬೋರ್ಡ್ನ ನೋಡಿಕೊಂಡು ನೀವು ಅಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡಬೇಕು. ಫಸ್ಟು ಟ್ರೆಕ್ನ ನಿಮಗೆ ಎರಡು ಥರ ಡಿವೈಡ್ ಮಾಡ್ತಾರೆ. ಫಸ್ಟ್ ಬೇಸ್ ಪಾಯಿಂಟಿಂದ ಬಂದು ಭಟ್ರ ಮನೆವರೆಗೂ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಅಲ್ಲಿಂದ ಪರ್ಮಿಷನ್ ತೊಗೊಂಡು ನೆಕ್ಸ್ಟು ಸಮಿಟ್ ಹೋಗಿ ವಾಪಸ್ಸು ಭಟ್ರ ಮನೆಗೆ ಬಂದು ಫುಲ್ ಡೌನ್ಗೆ ಹೋಗೋದು. ಸೊ ಈ ಟ್ರೆಕ್ನ ಎರಡು ಥರ ಡಿವೈಡ್ ಮಾಡಿರ್ತಾರೆ. ಸೊ ಯಾವ ಥರ ಅಂದರೆ ನೀವು ನಾರ್ಮಲಾಗಿ ಒಂದು ವೀಕೆಂಡ್ ಟ್ರೆಕ್ ಥರ ತೊಗೋಬೋದು ಇದನ್ನ. ವೀಕೆಂಡ್ ಟ್ರೆಕ್ ಅಂದರೆ ಫ್ರೈಡೇ ಗಾಡಿ ಹತ್ಕೊಳ್ಳಿ, ಇಲ್ಲ ಟ್ರೈನ್ ಏನಾದರೂ ಒಂದು ಕಂಫರ್ಟ್ ಏನಿರುತ್ತೆ ಅದನ್ನು ತೊಗೊಂಡು ಫ್ರೈಡೇ ಹತ್ಕೊಂಡು ಸಟರ್ಡೇ ಬಂದು ಸಟರ್ಡೇ ಟ್ರೆಕ್ನ ಸ್ಟಾರ್ಟ್ ಮಾಡಿ ಸಂಡೇ ಮುಗಿಸ್ಕೊಂಡು ವಾಪಸ್ ಆರಾಮಾಗಿ ಬೆಂಗಳೂರಿಗೆ ಹೋಗ್ಬೋದು. ಒಂದು ವೀಕೆಂಡ್ ಟ್ರೆಕ್ ಥರನೇ ಇದೆ ಇದು ಕುಮಾರ ಪರ್ವತ. ಸೊ ತುಂಬ ಈಸಿಯಾಗಿ ಮಾಡ್ಬೋದು, ಆದರೆ ಹತ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಹೋಗೋದು ಒಂದು ಸಲ ಎರಡು ಸಲ ಅಷ್ಟೇ, ಆಮೇಲೆಲ್ಲ ಈಸಿಯಾಗಿ ಹೋಗುತ್ತೆ. ಬಟ್ ನಿಮ್ಗೆ ಈಸಿ ಅನಿಸ್ಬೇಕು ಸ್ಟಾರ್ಟಿಂಗಲ್ಲೇ ಅಂದರೆ ಮನೆ ಹತ್ರನೇ ಸ್ವಲ್ಪ ಚೆನ್ನಾಗಿ ವಾಕಿಂಗ್ ಮಾಡಿ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದು ತುಂಬ ನಡೆಯೋದನ್ನೆಲ್ಲ. ಸೊ ಅಲ್ಲಿ ಹೋದಾಗ ನಿಮಗೆ ಏನು ಅಷ್ಟು ತೊಂದರೆ ಆಗಬಾರ್ದು. ಆಮೇಲೆ ಎಂಟಿ ಸ್ಟಮಕಲ್ಲೆಲ್ಲ ತಗೋಗ್ಬೇಡಿ. ಸೊ ನೀವು ಟ್ರೆಕ್ನ ಸ್ಟಾರ್ಟ್ ಮಾಡೋದಕ್ಕೆ ಎಂಟ್ರಿ ಪಾಯಿಂಟಿಂದ ಹೋಗಿದ ತಕ್ಷಣವೇ ನಿಮಗೆ ನೀರೆಲ್ಲೂ ಸಿಗೋದಿಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ನೀವು ಹೋಟೆಲ್ಸಲ್ಲಿ ಒಳ್ಳೊಳ್ಳೆ ಹೋಟೆಲ್ಸ್ ಇದೆ. ಸೊ ಆ ಹೋಟೆಲ್ಸ್ಗಳಲ್ಲಿ ಆರಾಮಾಗಿ ವಾಟರ್ ಬಾಟಲ್ಸ್ನ ತುಂಬ್ಕೊಬಿಡಿ. ಒಬ್ಬೊಬ್ಬರು ಒಂದೊಂದು ಇಲ್ಲ 2 ಲೀಟ್ರ್ ಬಾಟ್ಲ್ ನೀರು ಇಟ್ಕೊಂಡಿರಿ. ಆಮೇಲೆ ಸೆಂಟ್ರಲ್ಲಿ ಒಂದು ಸ್ವಲ್ಪ ಸುಸ್ತಾಗುತ್ತೆ ಅದು ಇದು ಅಂದಾಗ ತಿನ್ನೋದಕ್ಕೆ ನಿಮ್ಗೆ ಏನೂ ಸಿಗೋದಿಲ್ಲ. ಈಗ ಸ್ಟಾಲ್ಸು ಅವೆಲ್ಲ ಯಾವುದೂ ಸಿಗೋದಿಲ್ಲ, ಏನು ಸೇಲ್ ಮಾಡ್ತಿರೋದಿಲ್ಲ. ನಿಮಗೆ ಭಟ್ರ ಮನೆವರೆಗೂ ಹೋಗೋವರೆಗೂ ಭಟ್ರ ಹತ್ರನೇ ಸಿಗೋದು ಫುಡ್ ಅಂತ. ಸೊ ಅಲ್ಲಿವರೆಗೂ ನಿಮ್ಗೆ ಏನೂ ಸಿಗೋದಿಲ್ಲ. ಸೊ ನೀವು ನಾರ್ಮಲಾಗಿ ಮನೆಯಿಂದ ಏನಾದ್ರು ತೊಗೊಂಡೋಗ್ಬೋದು, ಲೈಕ್ ನೀವು ಚಪಾತಿ ತೊಗೊಂಡು ಹೋಗ್ತೀರಾ, ಇಲ್ಲಾಂದರೆ ಟೈಮಿಂಗ್ಗೆ ರೈಸು, ಇಲ್ಲಾಂದರೆ ಅಲ್ಲಿ ಹೋಟೆಲ್ಸ್ ಹತ್ರ ಏನಾದ್ರು ಪಾರ್ಸಲ್ ತೊಗೊಂಡು ಆರಾಮಾಗಿ ಬರ್ಬೋದು. ಬಟ್ ನನ್ನ ಪ್ರಕಾರ ನಿಮಗೆ ಡ್ರೈ ಫ್ರೂಟ್ಸ್ ತೊಗೊಂಡೋಗಿ, ಇಲ್ಲಾಂದರೆ ಇದು ಹಾಟ್ ವಾಟರ್ನ ಒಂದು ಫ್ಲಾಸ್ಕಲ್ಲಿ ಹಾಕ್ಕೊಂಡು ಓಟ್ಸ್ ತೊಗೊಂಡೋಗ್ಬಿಡಿ. ಸೊ ಓಟ್ಸ್ ನಿಮಗೆ ತುಂಬ ಎನರ್ಜಿ ಕೊಡುತ್ತೆ. ನಾನು ನಾರ್ಮಲಾಗಿ ಜಿಮ್ಗೆ ಹೋಗ್ಬೇಕಾದ್ರೆ ಹೇಳ್ತೀವಿ, ಸೊ ಜಿಮ್ಗೆ ಹೋಗ್ಬೇಕಾದ್ರೆ ಹಾಗೆ ಯೂಸ್ ಮಾಡೋದು ನಾವು. ಸೊ ನಿಮ್ಮ ಟ್ರೆಕ್ ಮಾಡಬೇಕಾದ್ರೂ ಯೂಸ್ ಆಗುತ್ತೆ, ಫುಲ್ ಎನರ್ಜಿ ಬರುತ್ತೆ 1-2 ಅವರ್ಸ್ 3 ಅವರ್ಸ್ಗೆ.
ಸೊ ನೀವು ಟ್ರೆಕ್ ಸ್ಟಾರ್ಟ್ ಮಾಡಿದಾಗಿನ ಒಂದು 4 ಅವರ್ಸ್ಗೆ ಆರಾಮಾಗಿ ರೀಚ್ ಆಗ್ಬೋದು ಭಟ್ರ ಮನೆನ. ಸೊ ಅಷ್ಟರವರೆಗೂ ತಡೆಯುತ್ತೆ. ಫಸ್ಟ್ ಹಾಫ್ನ ನೀವು ಬ್ರೇಕ್ಫಾಸ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಎನರ್ಜಿ ಇರುತ್ತೆ, ನೆಕ್ಸ್ಟ್ ಹಾಫು ನಿಮಗೊಂದು ಫಾಲ್ಸ್ ಥರ ಸಿಗುತ್ತೆ, ಅದು ನೀರು ಕುಡಿಬೋದು ಬಟ್ ಒಂಚೂರು ನೋಡ್ಕೋಬೇಕು. ಯಾಕಂದರೆ ನಿಮಗೆ ಮಾನ್ಸೂನ್ ಮುಗ್ದಿದ ತಕ್ಷಣ ಅಲ್ಲಿಂದ ಒಂದು ನವಂಬರ್ ಡಿಸೆಂಬರ್ವರೆಗೂ ನೀರು ಇರುತ್ತೆ, ಸ್ವಲ್ಪ ಕ್ಲೀನಾಗೂ ಇರುತ್ತೆ, ಆರಾಮಾಗಿ ಆ ಹರಿಯೋ ನೀರನ್ನ ಕುಡಿಬೋದು ನೀವು. ಅದು ಬಿಟ್ಟು ನೀವು ನೆಕ್ಸ್ಟ್ ಜನ್ವರಿ ಫೆಬ್ರವರಿಗೆ ಬಂದಾಗ ಸ್ವಲ್ಪ ನೀರು ಇರೋದಿಲ್ಲ, ಇದ್ದು ಸ್ವಲ್ಪ ಗಲೀಜಾಗೋಗಿರುತ್ತೆ. ಸೊ ಆ ನೀರನ್ನ ಕುಡಿಯೋದು ಅಷ್ಟು ಒಳ್ಳೆಯದಲ್ಲ, ಅದು ಪರವಾಗಿಲ್ಲ. ಏನು ಸಿಗದೆ ಟೈಮಲ್ಲಿ ಅಂತ ನೀರನ್ನ ಕುಡಿಬೋದು. ನೀವು ಟ್ರೆಕ್ಗಿನ್ನ ಹೋಗಬೇಕಾದ್ರೆ ಪೀಕ್ ಹತ್ರ ಎಲ್ಲ ನಿಮಗೆ ಸ್ಟೋನ್ ಕಲ್ಲು ಮಂಟಪ ಹತ್ರನೂ ಸಿಗುತ್ತೆ, ಅದು ನೋಡೋದ್ರೆ ನಿಮ್ಗೆ ಕುಡಿಬೇಕು ಅನಿಸೋದಿಲ್ಲ ಬಟ್ ಅದು ಆರಾಮಾಗಿ ಕುಡಿಬೋದು. ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ ನಿಮ್ಗೆ ಆ ಟೈಮಲ್ಲಿ ಅನಿಸುತ್ತೆ. ಸೊ ನೀವು ಫಸ್ಟ್ ಹಾಫ್ಗೆ ಅಲ್ಲಿ ಹೋಗಿದ ತಕ್ಷಣ ನೀರು ಅಥವಾ ಬೇಕಾ ಅಲ್ಲಿ ನೀವು ಹೇಳಿದ್ನಲ್ಲ ಓಟ್ಸನ್ನ ಮತ್ತೆ ಏನಾದ್ರು ತಿಂದ್ಕೊಂಡು ಮತ್ತೆ ಟ್ರೆಕ್ನ ಸ್ಟಾರ್ಟ್ ಮಾಡಿ ಭಟ್ರ ಮನೆ ಹತ್ರ ಹೋಗಿ ಫಸ್ಟ್ ದಿನಾನ ಅಲ್ಲಿ ಇದು ಮಾಡ್ಬೋದು, ಸ್ಟಾಪ್ ಮಾಡ್ಬೋದು. ಫಸ್ಟ್ ದಿನ ಭಟ್ರ ಮನೆ ಹತ್ರ ಅಷ್ಟೇ ಹೋಗಾಗೋದು, ನೀವು ಫುಲ್ಲು ಟ್ರೆಕ್ ಮುಗಿಸ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಮತ್ತು ಭಟ್ರ ಮನೆ ಹತ್ರ ಹೋಗಿ ಅಲ್ಲೇ ನೀವು ಕ್ಯಾಂಪ್ ಮಾಡಬೇಕಾಗಿರೋದು. ಸೊ ಭಟ್ರ ಮನೆ ಹತ್ರ ಹೋಗಿದ ತಕ್ಷಣವೇ ನಿಮಗೆ ಫುಡ್ ಏನಾದರೂ ಬೇಕು ಅಂದರೆ ಭಟ್ರಿಗೆ ಕಾಲ್ ಮಾಡಿ ಮೊದಲೇ ಹೇಳಿರಬೇಕು, ನಾವು ಇಷ್ಟು ಜನ ಬರ್ತಾ ಇದ್ದೀವಿ, ನಮ್ಮ ಫುಡ್ಡು ಇಷ್ಟಿಷ್ಟು ಜನದ್ದು, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲನೂ ಇದೆ, ಅರೇಂಜ್ ಮಾಡಿಬಿಡಿ ಅಂತ. ಸೊ ಎಷ್ಟು ಜನ ಬರ್ತಾರೆ ಅಷ್ಟು ಜನದ ಮೇಲೆ ಅವರು ಕುಕ್ ಮಾಡ್ತಾರೆ, ನಮಗೋಸ್ಕರ ಸಪ್ರೇಟಾಗಿ ಕುಕ್ ಮಾಡ್ತಾರೆ, ಮತ್ತು ಒಬ್ಬೊಬ್ಬರಿಗೆ 150 ಏನೋ ಚಾರ್ಜ್ ಮಾಡ್ತಾರೆ ಪರ್ ಮೀಲ್. ಸೊ 150 ನಾವು ಅಲ್ಲಿ ಕೊಡ್ತೀವಿ, ಫುಡ್ ಮಾಡ್ತೀವಿ, ಇಲ್ಲ ಅಂದರೆ ನಾವು ಊಟ ಮಾಡೋದು 150 ನಮಗೆ ಬೇಡ, ನಾವೇ ಇಲ್ಲಿಂದ ತೊಗೊಂಡು ಹೋಗ್ತೀವಿ ಅಂದರೆ ಆರಾಮಾಗಿ ನೀವು ಅದನ್ನು ಮಾಡ್ಬೋದು. ಬಟ್ ನಿಮ್ಮ ಫುಡ್ನ ನೀವೇ ಕ್ಯಾರಿ ಮಾಡಬೇಕಾಗುತ್ತೆ, ಕೆಳಗಡೆಯಿಂದ ಏನೇನು ಕುಕ್ ಮಾಡೋದಕ್ಕೆ ತೊಗೊಬರ್ತೀರ ಅದೆಲ್ಲ ನೀವೇ ತೊಗೊಬಂದು ಬೇಕಾಗಿ ಕುಕ್ ಮಾಡ್ಬೋದು. ಕುಕ್ ಮಾಡಿ ಭಟ್ರ ಮನೆ ಅಥವಾ ಅಲ್ಲೇ ಸೈಡಲ್ಲಿ ಜಾಗನೂ ಇದೆ, ಕುಕ್ ಮಾಡಿ ಆರಾಮಾಗಿ ನಿಮ್ಮ ಫುಡ್ನ ನೀವೇ ತಿನ್ಕೊಂಡು ಮತ್ತೆ ನೆಕ್ಸ್ಟು ಕ್ಯಾಂಪಿಂಗು ಅಲ್ಲೇ ಮಾಡಬೇಕಾಗಿರುತ್ತೆ. ಇಲ್ಲಾಂದರೆ ಅಲ್ಲಿಂದ ಒಂದು ಚೂರು ಒಂದು 600-700 meters ಹೋದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದು ಒಂದು ಇದು ಸಿಗುತ್ತೆ, ಅವರೆಲ್ಲ ಸ್ಟೇ ಮಾಡಿರೋ ಜಾಗ. ಸೊ ಅಲ್ಲಿ ಬೇಕಾದರೆ ನೀವು ಫಾರೆಸ್ಟ್ ಆಫೀಸ್ ಇದೆ, ಅಲ್ಲಿ ನೀವು ಟೆಂಟ್ ಹಾಕೊಳ್ಳೋಕ್ಕೆ ಅಂತಲೇ ಒಂದು ಫೀಲ್ಡ್ ಥರ ರೆಡಿ ಮಾಡಿದ್ದಾರೆ. ಸೊ ಅಲ್ಲಿ ನೀವು ನಿಮ್ಮ ಟೆಂಟ್ಗಳನ್ನ ಹಾಕ್ಕೊಂಡು ಆರಾಮಾಗಿ ಅವತ್ತು ಸ್ಟೇ ಮಾಡ್ಬೋದು. ನಿಮ್ಮ ಹತ್ರ ಟೆಂಟ್ ಇಲ್ಲ ಅಂದರೆ ಎಂಟ್ರಿ ಟ್ರೆಕ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮಗೆ ಎಂಟ್ರೆನ್ಸಲ್ಲಿ ಒಂದು 2-3 ಶಾಪ್ ಇದೆ, ಅವು ನಂಬರ್ಸು ಮತ್ತು ಫೋಟೋ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಟೆಂಟ್ಸ್ ಬೇಕಂದರೆ ಅವರು ಕೊಡ್ತಾರೆ. ಇಲ್ಲ ನಿಮ್ಗೆ ಅಲ್ಲೂ ಸಿಕ್ಕಿಲ್ಲ ಅಂದಾಗ ನೀವು ಭಟ್ರಿಗೆ ಮೊದಲೇ ಫೋನ್ ಮಾಡಿ ಕೇಳಿದ್ರೆ ಭಟ್ರು ಅರೇಂಜ್ ಮಾಡಿರ್ತಾರೆ ಟೆಂಟ್ನ. ಸೊ ನೀವು ಆರಾಮಾಗಿ ಹೋಗ್ಬೋದು, ನೀವೇನು ತೊಗೊಂಡು ಹೋಗಿಲ್ಲ ಅಂದ್ರೂ ಮೇಲ್ಗಡೆ ಎಲ್ಲ ಸಿಗುತ್ತೆ. ನಾರ್ಮಲಾಗಿ ಒಂದು ರೈನ್ ಜಾಕೆಟು, ಅದಾದಮೇಲೆ ಕ್ಯಾಪು, ಸನ್ಗ್ಲಾಸಸ್ಸು, ಮತ್ತು ಫುಡ್ಡು, ವಾಟರ್ ಬಾಟ್ಲ್ ಇಷ್ಟು ತೊಗೊಂಡು ಹೋದ್ರು ನೀವು ಆರಾಮಾಗಿ ಟ್ರೆಕ್ ಮುಗಿಸ್ಕೊಂಡು ಬರಬಹುದು. ಸೊ ನೀವು ಹೋಗಿ ನೈಟು ಸ್ಟೇ ಮಾಡ್ತೀರ, ನೆಕ್ಸ್ಟ್ ದಿನ ಬೆಳಿಗ್ಗೆ ಅಂದರೆ ಸಂಡೇ ಎದ್ದು ಟ್ರೆಕ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು 5:30 ಹಂಗೆ ಎದ್ದೋಳ್ಬೇಕಾಗುತ್ತೆ. ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಡೋದೇ ಅಷ್ಟೊತ್ತಿಗೆ, ಅದಕ್ಕಿಂತ ಲೇಟ್ ಮಾಡಿಬಿಟ್ರೆ ನೀವು ಹೋಗಿ ಬರೋ ಅಷ್ಟೊತ್ತಿಗೆ ಸಂಜೆ ಆಗೋಗುತ್ತೆ. ಸೊ ಆ ತಪ್ಪನ್ನ ಮಾಡಿದ್ರೆ ಮತ್ತೆ 3ನೇ ದಿನ ಆಗೋಗುತ್ತೆ ನಿಮಗೆ ವಾಪಸ್ ರಿಟರ್ನ್ ಹೋಗೋದಕ್ಕೆ. ಸೊ ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ, ಪೀಸಾಗಿ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಬೆಳಿಗ್ಗೆ 5:00 ಎದ್ದು ಫ್ರೆಶ್ ಆಗಿ ಅಲ್ಲೇ ಎಲ್ಲ ವಾಶ್ರೂಮ್ಸ್ ಎಲ್ಲ ಇರುತ್ತೆ. ಸೊ ಫುಲ್ ರೆಡಿಯಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಚೆಕ್ ಮಾಡ್ತಾರೆ, ನಿಮ್ಮ ಲಗೇಜ್ಗಳೆಲ್ಲ ಚೆಕ್ ಮಾಡಿ ನಿಮ್ಮ ಕ್ಯಾಂಪಿಂಗ್ ಥಿಂಗ್ಸ್ ಏನೇನಿದೆ ಎಲ್ಲ ಅಲ್ಲೇ ಇಡೋದಕ್ಕೆ ಒಂದು ರೂಮ್ನ ಕೊಡ್ತಾರೆ. ಆ ರೂಮಲ್ಲಿ ನೀವು ಎಲ್ಲನೂ ಆರಾಮಾಗಿ ಇಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನೀವು ಏನೇನು ಪ್ಲಾಸ್ಟಿಕ್ ತೊಗೊಂಡು ಹೋಗ್ತಾ ಇದ್ದೀರಾ, ಏನೇನು ಬ್ಯಾಗಲ್ಲಿ ತೊಗೊಂಡು ಹೋಗ್ತಾ ಇದ್ದೀರಾ ಅಂದರೆ ವಾಟರ್ ಬಾಟಲ್ಸು ಮತ್ತು ಒಂದು ಸ್ವಲ್ಪ ಫುಡ್ಡು ಅಂಥವಿಂಥವು ಅವೆಲ್ಲ ಏನೇನು ತೊಗೊಂಡು ಹೋಗ್ತಾ ಅದಕ್ಕೆಲ್ಲ ಒಂದಿಷ್ಟು ಅಂತ ಲಿಸ್ಟ್ ಮಾಡಿಬಿಟ್ಟು ಅವ್ರ ಬುಕ್ಕಲ್ಲಿ ನಿಮಗೆ ಒಂದಿಷ್ಟು ಅಮೌಂಟಂತ ಚಾರ್ಜ್ ಮಾಡ್ತಾರೆ, ಒಂದು 1000 rupees 1500 rupees ಅದು ಚಾರ್ಜ್ ಆಗುತ್ತೆ. ಸೊ ನೀವು ಜಾಸ್ತಿ ತೊಗೊಂಡೋದಷ್ಟು ನೀವೇ ದುಡ್ಡು ಕಟ್ಟಬೇಕಾಗಿರುತ್ತೆ. ಸೊ ತೊಗೊಂಡು ಜಾಸ್ತಿ ಏನು ಹೋಗಬೇಡಿ, ಆದಷ್ಟು ಕಮ್ಮಿ ಮಾಡಿ, ಎಲ್ಲೇ ತೊಗೊಂಡೋದು ಏನೇ ತೊಗೊಂಡೋದು ವಾಪಸ್ ತೊಗೊಬನ್ನಿ. ನೀವು ಅಲ್ಲಿಂದ ವಾಪಸ್ ತೊಗೊಬರ್ಬೇಕಾದ್ರೆ ಒಂದು ಐಟಮ್, ಈಗ 5 items ತೊಗೊಂಡೋಗಿದ್ದೀರ ತರಬೇಕಾದ್ರೆ 4 items ಇತ್ತು ಅಂದರೆ ನೀವು ಅದಕ್ಕೆ ಫೈನ್ ಕಟ್ಟಬೇಕಾಗುತ್ತೆ. ಸೊ ನೀವು ತೊಗೊಂಡೋಗೋದು ಕಮ್ಮಿ ಮಾಡಿ ಆರಾಮಾಗಿ ಟ್ರೆಕ್ ಮಾಡ್ಕೊಂಡು ಬರ್ಬೋದು. ಸೊ ಅಲ್ಲಿ ನೀವೆಲ್ಲನೂ ಡಿಪಾರ್ಟ್ಮೆಂಟಲ್ಲೆಲ್ಲ ಲಿಸ್ಟ್ ಕೊಟ್ಟು ಒಂದು ರೆಸಿಪ್ಟ್ ಕೊಡ್ತಾರೆ, ಆ ರೆಸಿಪ್ಟ್ ತೊಗೊಂಡು ನೀವು ಟ್ರೆಕ್ನ ಸ್ಟಾರ್ಟ್ ಮಾಡಬೇಕು. ಸೊ ಟ್ರೆಕ್ ಸ್ಟಾರ್ಟ್ ಮಾಡಿ ಫಸ್ಟ್ ಹಾಫಿಗೆ ನಿಮಗೆ ಕಲ್ಲು ಮಂಟಪ ಸಿಗುತ್ತೆ, ಕಲ್ಲು ಮಂಟಪಕ್ಕಿಂತ ಒಂದು ಚೂರು ಮುಂಚೆನೇ ನಿಮಗೆ ಒಂದು ಕುಡಿಯೋಕ್ಕೆ ನೀರು ಸಿಗುತ್ತೆ, ಆ ಒಂದು ಹರಿತಾ ಇರುತ್ತೆ ಲೈಟಾಗಿ ಒಂದು ಜರಿ, ಮತ್ತು ಅಲ್ಲಿ ಕುಡಿಯೋಕ್ಕೆ ನೀರು ಸಿಗುತ್ತೆ. ಅಲ್ಲಿಂದ ಕಲ್ಲು ಮಂಟಪ, ಕಲ್ಲು ಮಂಟಪದಿಂದ ನೆಕ್ಸ್ಟು ಪೀಕ್ ಹೋಗಿ ಮತ್ತು ವಾಪಸ್ ಬರ್ಬೋದು. ಬರಬೇಕಾದ್ರೆ ನಿಮಗೆ ಹೋಗಬೇಕಾದ್ರೆ ಪ್ರಾಣಿಗಳು ಸಿಗುತ್ತೆ, ಹಾವುಗಳು ಸಿಗುತ್ತೆ, ಮತ್ತು ಆನೆ ಸಿಗುತ್ತೆ. ಸೊ ಹುಷಾರಾಗಿರಿ, ಯಾವುದೇ ಪ್ರಾಣಿಗಳು ಸಿಕ್ಕಿದ್ರೂ ತುಂಬ ಭಯಪಡೋಕ್ಕೆ ಹೋಗಬೇಡಿ, ಏನು ಮಾಡೋದಿಲ್ಲ, ನೀವೇನ ಮಾಡೋದು ಅಷ್ಟೇ. ಮತ್ತು ಟ್ರೆಕ್ ಮಾಡಬೇಕಾದ್ರೆ ಸಾಂಗ್ ಹಾಕ್ಕೊಂಡು ಏನೋ ಇಯರ್ಫೋನ್ ಹಾಕ್ಕೊಂಡು ಸುಮ್ಮನೆ ಕಾಟಾಚಾರಕ್ಕೆಲ್ಲ ಟ್ರೆಕ್ ಮಾಡೋಕ್ಕೆ ಹೋಗಬೇಡಿ, ನೇಚರ್ನ ಫೀಲ್ ಮಾಡಿ ಫುಲ್ ಮಜಾ ಮಾಡ್ಕೊಂಡು ಟ್ರೆಕ್ ಮಾಡಿ, ಹುಷಾರಾಗಿ ಟ್ರೆಕ್ ಮಾಡಿ. ಯಾಕಂದರೆ ಮಿಸ್ ಆದರೆ ಪಾತಾಳಕ್ಕೆ ಹೋಗ್ಬಿಡ್ತೀರ, ಅಷ್ಟು ಸಣ್ಣ ಸಣ್ಣ ಜಾಗ ಇರ್ತವೆ, ಅಷ್ಟರಲ್ಲೆಲ್ಲ ಟ್ರೆಕ್ ಮಾಡಬೇಕಾಗಿರುತ್ತೆ, ಸ್ವಲ್ಪ ಪ್ರಾಬ್ಲಮ್ಸ್ ಇದೆ.
ಸೊ ನೋಡ್ತಾ ಇದ್ದೀರಾ ನೀವು ಹಿಂದೆಗಡೆ ಇಲ್ಲಿ ಕಾಡೊಳಗಡೆ ಯಾವ ಥರ ಎಲ್ಲ ಇದೆ ರೂಟ್ಸ್ ಅಂತ. ಸೊ ಪ್ರಾಣಿಗಳು ಇರ್ತವೆ, ಹುಷಾರಾಗಿದೆ. ಆಮೇಲೆ ಜಿಗಣೆ ಕಾಟನೂ ಇರುತ್ತೆ. ನೀವು ಮಾನ್ಸೂನಲ್ಲಿ ಮಾಡ್ತಾ ಇದ್ದೀರಾ ಅಂದಾಗ ಒಂದು ಅಕ್ಟೋಬರ್ವರೆಗೂ ಸ್ವಲ್ಪ ಜಿಗಣೆ ಎಲ್ಲ ಇರುತ್ತೆ. ಸೊ ನೀವು ಜಿಗಣೆಗೆ ಏನೇನು ಹಾಕೋಬೇಕು ಸ್ವಲ್ಪ ಗೊತ್ತಿರುತ್ತಲ್ಲ ಅವೆಲ್ಲ ಹಾಕ್ಕೊಳ್ಳಿ. ಯಾವುದು ಗೊತ್ತಾಗಿಲ್ಲ ಅಂದರೆ ನನಗೆ ಹೇಳ್ತೀನಿ. ನೆಸೆ ಪುಡಿ ಮತ್ತು ನಿಮ್ಮ ಪರ್ಫ್ಯೂಮ್ ಡಿಯೋಡ್ರೆಂಟ್ಸ್ ಬರುತ್ತಲ್ಲ ಅದನ್ನು ತೊಗೊಳ್ಳಿ, ಇಲ್ಲಾಂದರೆ ಕೊಬ್ಬರಿ ಎಣ್ಣೆಗೆ ನೆಸೆ ಪುಡಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ಹಚ್ಕೊಳ್ಳಿ. ಸೊ ಆ ಥರ ಎಷ್ಟು ಮತ್ತು ಸಾಲ್ಟು ಇಂಥವು ಯಾವುದಾದ್ರು ಒಂದು ರೆಮಿಡಿನ ನೀವು ಇಟ್ಕೊಂಡಿದ್ರೆ ನಿಮಗೆ ಯೂಸ್ ಆಗುತ್ತೆ. ಇಲ್ಲಾಂದರೆ ಫುಲ್ ಬಾಡಿ ಎಷ್ಟೇ ಕವರ್ ಮಾಡಿದ್ರು ಒಂದು ಇಲ್ಲ ಎರಡಾದ್ರೂ ಹೋಗಿ ಹೋಗುತ್ತೆ. ಏನು ಆಗೋದಿಲ್ಲ ನಿಮಗೆ, ಜಿಗಣೆ ಕಚ್ಚಿದ್ರೆ ಒಂದು ಸ್ವಲ್ಪ ರಕ್ತ ಹೋಗುತ್ತೆ, ಸ್ವಲ್ಪ ಜನಕ್ಕೆ ಭಯ ಆಗುತ್ತೆ ಅಷ್ಟೇ. ಬಟ್ ಒಂದು ಪ್ಲಸ್ ಮಾರ್ಕ್ ಥರ ಬರುತ್ತೆ, ಜಿಗಣೆಯಿಂದ ಏನು ಪ್ರಾಬ್ಲಮ್ ಏನು ಆಗೋದಿಲ್ಲ, ಕೆಟ್ಟ ರಕ್ತ ಎಲ್ಲ ಆಚೆ ಹೋಗುತ್ತೆ. ಸೊ ನೀವು ಫಸ್ಟು ಅಲ್ಲಿ ಹೋಗಿ ವಾಪಸ್ ಬಂದ ಮೇಲೆ ನಿಮ್ಮ ಟ್ರೆಕ್ನ ಅರ್ಧ ಮುಗಿಸಿರ್ತೀರ. ಸೊ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಲಗೇಜ್ ಎಲ್ಲ ತೊಗೊಂಡು ಭಟ್ರ ಮನೆ ಅಥವಾ ಏನೇನು ಬೇಕು ಫುಡ್ಡೆಲ್ಲ ಭಟ್ರು ಅರೇಂಜ್ ಮಾಡ್ತಾರೆ. ಅಲ್ಲಿ ತೊಗೊಂಡು ಮತ್ತೆ ನಿಮ್ಮ ಟ್ರೆಕ್ನ ಮತ್ತೆ ವಾಪಸ್ ಹೋಗ್ಬೋದು. ಸೊ ಹೋಗಬೇಕಾದ್ರೆ ನೆಕ್ಸ್ಟು ಅದೇ ಗೊತ್ತಲ್ಲ ನಿಮಗೆ ಬಸ್ಸಸ್ಸು ಎಷ್ಟೊಂದು ಸಿಗುತ್ತೆ. ಇಲ್ಲ ನಮಗೆ ಬಸ್ ಬೇಡ ಅಂದರೆ ನೀವು ಇಳಿಬೇಕಾದ್ರೆ ಒಂದು 6:30-7 ಮಾಡಿಕೊಂಡ್ರೆ ನೈಟು ಸಂಜೆ ನೀವು ಇಲ್ಲಿಂದ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ವಾಪಸ್ ಟ್ರೈನ್ ರೈಲ್ವೆ ಸ್ಟೇಷನ್ಗೆ ಹೋದರೆ 10:00 ಇನ್ನೊಂದು ಟ್ರೈನ್ ಇದೆ, ಕಾರವಾರದಿಂದನೂ ಬರುತ್ತೆ, ಕಾರವಾರ ಮಂಗಳೂರಿಂದನೂ ಬರುತ್ತೆ. ಸೊ ಆ ಟ್ರೈನಿಗೆ ಹತ್ಕೊಂಡ್ರೆ ಬೆಳಿಗ್ಗೆ 6:00 ಮನೇಲಿ ಇರ್ತೀರ, ಸೋಮವಾರದಿಂದ ಮತ್ತೆ ಆರಾಮಾಗಿ ಕೆಲಸಕ್ಕೆ ಹೋಗಿ ಇರ್ಬೋದು. ಸೊ ಏನು ಅಷ್ಟೊಂದೇನು ಕಷ್ಟ ಆಗೋಲ್ಲ, ಟ್ರೆಕ್ ಈಸಿಯಾಗೇ ಇದೆ. ಬಟ್ ನೀವು ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಅಷ್ಟೇ, ಆರಾಮಾಗಿ ಹೋಗಿ ಬರ್ಬೋದು. ಸೊ ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಟ್ರೆಕ್ ಮಾಡಬೇಕಾದ್ರೆ ಒಂದು 350 ರುಪೀಸ್ ಚಾರ್ಜ್ ಮಾಡ್ತಾರೆ, ಅದು ಟ್ರೆಕ್ಕಿಂಗ್ ಫೀಸ್ ಅಂತ. ಸೊ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಕಟ್ಟಬೇಕಾದ್ರೆ 1500 ಅಂತ ಹೇಳಿದ್ನಲ್ಲ, ಅದ್ರ ಜೊತೆಗೆ ಈ 350 ಎಕ್ಸ್ಟ್ರಾ ಕಟ್ಟಬೇಕು ಒಬ್ಬೊಬ್ಬರಿಗೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಅಮೌಂಟ್ ಅಂತ ಇರೋಲ್ಲ, ಎಲ್ಲಗ ಒಂದೇ ಅಮೌಂಟು. ಮತ್ತು 4-5 ಥರ ಟ್ರೆಕ್ಸ್ ಇದೆ ಕುಮಾರ್ ಪರ್ವತಲ್ಲಿ. ಸೊ ಅವ್ರು ಮಾತ್ರ ನಮಗೆ ಬಿಡೋದು ಒಂದೇ ಒಂದು ಟ್ರೆಕ್ಗೆ. ಎಷ್ಟೊಂದು ಟ್ರೆಕ್ಸ್ ಇದೆ ಬೇಕಾ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ನೋಡಿ, ಅದು ಹಿಂದೆಗಡೆ ಬ್ಯಾನರ್ ಹಾಕಿದ್ದಾರೆ ಎಷ್ಟೊಂದು ಟ್ರೆಕ್ಸ್. ಬಟ್ ಎಲ್ಲ ಟ್ರೆಕ್ಸು ಬ್ಯಾನ್ ಆಗಿದೆ. ನಿಮಗೆ ಕುಮಾರ್ ಪರ್ವತ 2 ರೂಟಲ್ಲಿ ಮಾಡ್ಬೋದು. ಯಾವ ಥರ ಅಂದರೆ ಒಂದು ಕುಕ್ಕೆಯಿಂದ, ಇನ್ನೊಂದು ಸೋಮವಾರಪೇಟೆಯಿಂದ ಗೈಡ್ ಸಿಗ್ತಾ ನಿಮಗೆ. ಯಾಕಂದರೆ ಸ್ವಲ್ಪ ಫಾರೆಸ್ಟ್ ಡೆನ್ಸ್ ಆಗಿದೆ. ಸೊ ನಾನು ಈ ವರ್ಷ ಟ್ರೈ ಮಾಡಬೇಕು ಅಂತಿದ್ದೀನಿ, ಟ್ರೈ ಮಾಡಿ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಹೇಳ್ತೀನಿ. ನೀವು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮಗೂ ಕುಮಾರ್ ಪರ್ವತ ಟ್ರೆಕ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿದ್ದೆ ನಾನು. ಅಲ್ಲಿವರೆಗೂ ಹೋಗಿ ಟ್ರೆಕ್ ಮುಗಿಸ್ಕೊಂಡು ವಾಪಸ್ ಮತ್ತೆ ಬರ್ತೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಹಾಕಿ ಶೇರ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಬಾಯ್.